ಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಭೀಮಾ ಜುವೆಲರ್ಸ್ ಸತನಾ ಸ್ಟೋರ್ಸ್ ಬ್ರಹ್ಮಾವರ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಫ್ಯಾಮಿಲಿ ಫ್ಯಾಷನ್ ನಮಸ್ಕಾರ ವೀಕ್ಷಕರೇ ಲೋಕ ಸಮರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರನ್ ಹದಿನೆಂಟನೇ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದೆ ಈ ಸಂದರ್ಭದಲ್ಲಿ ನಾವು ಹದಿನೆಂಟು ಅಂದ್ರೆ ಉಡುಪಿಯಲ್ಲಿ ನಡೆದಂತಹ ಲೋಕಸಭೆಯ ಚುನಾವಣೆಯ ಬಗ್ಗೆ ರಾಜಕೀಯ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ ಅಂತ ಹೇಳಿದ್ರೆ ಒಂಬೈನೂರ ಐವತ್ತ ಎರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ತನಕ ನಡೆದಂತಹ ಲೋಕಸಭಾ ಚುನಾವಣೆಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶ್ರೀರಾಜ್ ಗುಡಿ ಅವರಿದ್ದಾರೆ ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನೇನು ಸ್ವಲ್ಪ ದಿನಗಳೇ ಬಾಕಿ ಉಳಿದಿದೆ ಲೋಕಸಭಾ ಚುನಾವಣೆಗೆ ಬಹುಶಃ ನಾವು ಮೊದಲನೇ ಬಾರಿಗೆ ಈ ಚುನಾವಣೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮ ಜೊತೆ ಸರ್ ಇನ್ನು ನಾವು ಇವತ್ತು ಸಾವಿರದ ಒಂಬೈನೂರ ಐವತ್ತ ಎರಡರಿಂದ ಅಂದ್ರೆ ಅಲ್ಲಿಂದ ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಒಟ್ಟು ಹದಿನೇಳು ಲೋಕಸಭೆಯ ಚುನಾವಣೆಗಳು ನಡೆದಿದೆ ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಪರ್ಟಿಕ್ಯುಲರ್ ಆಗಿ ನಾವು ಉಡುಪಿಯನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಸೊ ನಾವೀಗ ಮೊದಲನೇದಾಗಿ ಮಾತಾಡೋದಾದ್ರೆ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ನಡೆದಂತ ಲೋಕಸಭೆಯ ಚುನಾವಣೆಯ ಬಗ್ಗೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಡೀಟೇಲ್ ಆಗಿ ಹೇಳ್ತೀನಿ ಆ ಸಂದರ್ಭದಲ್ಲಿ ಯು ಶ್ರೀನಿವಾಸ ಮಲ್ಯ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತ ಎರಡನೆಯ ಇಸುವಿಯಲ್ಲಿ ಕೆ ಬಿ ಜಿನ್ ರಾಜ್ ಅವರು ಕೆಎಂಪಿಪಿ ಪಕ್ಷದಿಂದ ಅವರು ಸ್ಪರ್ಧೆಯನ್ನ ಮಾಡ್ತಾರೆ ನೀವು ಕೂಡ ಸ್ಲೈಡ್ ಅಲ್ಲಿ ಗಮನಿಸ್ತಾ ಇದ್ರಿ ವೀಕ್ಷಕರೇ ಸೊ ಈ ನಡ ಈ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ನಡೆದಂತ ಈ ಚುನಾವಣೆಯಲ್ಲಿ ಇವು ಶ್ರೀನಿವಾಸ ಮಲ್ಯ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ದು ಅವರು ಗೆಲುವನ್ನ ಸಾಧಿಸುತ್ತಾರೆ ಅವರಿಗೆ ಬಂದಿರುವಂತಹ ಮತಗಳು ತೊಂಬತ್ತ ಎಂಟು ಸಾವಿರದ ನೂರ ಇಪ್ಪತ್ತ ಎರಡು ಮತಗಳು ಸೊ ಹನ್ನೊಂದು ಸಾವಿರದ ಎಂಟುನೂರ ಐವತ್ತ ನಾಲ್ಕು ಮತಗಳ ಅಂತರದಲ್ಲಿ ಅವರು ಗೆಲುವನ್ನ ಸಾಧಿಸ್ತಾರೆ ಸರ್ ಸ್ಟಾರ್ಟ್ ಚುನಾವಣೆ ಐವತ್ತೊಂದಕ್ಕೆ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಚುನಾವಣೆಗಳು ಇದು ಅವಾಗ ಈ ಭಾಗದಲ್ಲಿ ಅದನ್ನ ಮದ್ರಾಸ್ ಪ್ರೊವಿನ್ಸ್ ನಲ್ಲಿ ಇರುವಂತದ್ದು ಅದು ಸೊ ಹೀಗಾಗಿ ಮದ್ರಾಸ್ ಪ್ರೊವಿನ್ಸ್ ಅಂಡರ್ ನಲ್ಲಿ ನಡೆದಂತಹ ಚುನಾವಣೆ ಅದು ಅದನ್ನ ಅವಾಗ ಸೌತ್ ಕ್ಯಾನ್ರಾ ನಾರ್ತ್ ಕಾನ್ಸ್ಟಿಟ್ಯುನ್ಸಿ ಅಂತ ಕರಿತಾ ಇದ್ರು ಅವಾಗ ಬೈಂದೂರಿನಿಂದ ಬೈಂದೂರಿನಿಂದ ಬಂಟ್ವಾಳದವರೆಗೆ ಸೊ ಬೈಂದೂರಿಂದ ಬಂಟ್ವಾಳದವರೆಗೆ ಅದು ಈಗಿನ ನಾವೇನು ಉಡುಪಿ ಕಾನ್ಸ್ಟಿಟನ್ಸಿ ಅಂತ ಕರಿತೀವಿ ಅದನ್ನು ಸೌತ್ ಕ್ಯಾನ್ರಾ ನಾರ್ತ್ ಅಂತ ಹೆಸರಿನಿಂದ ಕರಿತಾಯಿದ್ರು ಆ ಹೆಸರಿನಲ್ಲಿ ಐವತ್ತೆರಡರಲ್ಲಿ ಚುನಾವಣೆಗಳು ನಡೆದಿರುವಂಥದ್ದು ಐವತ್ತಾರಲ್ಲಿ ಸ್ಟೇಟ್ ರಿಆರ್ಗನೈಜೇಷನ್ ಆಗುತ್ತೆ ಸ್ಟೇಟ್ ರಿಆರ್ಗನೈಜೇಷನ್ ಆದ ನಂತರ ಅಲ್ಲಿನ ಕಾನ್ಸ್ಟಿಟ್ಯೂನ್ಸಿ ಅದು ವಾಪಸ್ಸು ಕರ್ನಾ ಮೈಸೂರು ಪ ರಾಜ್ಯಕ್ಕೆ ಬಂದಿರುವಂಥದ್ದು ಹೀಗಾಗಿ ಮೊದಲ ಚುನಾವಣೆ ನಡೆದಿರುವಂಥದ್ದು ಈ ಭಾಗದಲ್ಲಿ ಅದು ಮದ್ರಾಸ್ ಪ್ರೊವಿನ್ಸ್ ಅಂಡರ್ನಲ್ಲಿನೇ ನಡೆದಿರುವಂಥದ್ದು ಹೀಗಾಗಿ ಅಲ್ಲಿಂದ ಈ ಚುನಾವಣೆ ಆರಂಭ ಆಗುತ್ತೆ ಆರಂಭಿಕ ದಿನಗಳಲ್ಲಿ ನೆಹರೂವಿಯನ್ ಎರಾದಲ್ಲಿ ಬ ನಡೆದಿರುವಂಥ ಬಹುತೇಕ ಚುನಾವಣೆಗಳಲ್ಲಿ ಅದು ಕಾಂಗ್ರೆಸ್ನ ಮೇಲುಗೈ ಅತ್ಯಂತ ಸಹಜವಾಗಿತ್ತು ಹೀಗಾಗಿ ಕಾಂಗ್ರೆಸ್ನ ಪ್ರಭಾವ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದು ಮತ್ತು ಇತರೆ ವಿರೋಧಿ ಪಕ್ಷಗಳು ಆ ವಿರೋಧಿ ಪಕ್ಷಗಳ ಎಕ್ಸಿಸ್ಟೆನ್ಸ್ ಕೂಡ ಇನ್ನು ಅಂದರೆ ಆರಂಭಿಕ ಹಂತಗಳಾದ ಭಾರತದ ರಾಜಕಾರಣದ ಗತಿ ದಿಕ್ಕು ಕೂಡ ಒಂದು ಆರಂಭಿಕ ಹಂತದಲ್ಲಿ ಇದ್ದಂಥ ಒಂದು ಸಂದರ್ಭ ಅದು ಹೀಗಾಗಿ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಇರುವಂತಹ ಶ್ರೀನಿವಾಸ್ ಮಲ್ಯ ಅವರೇ ಅದನ್ನು ಚುನಾವಣೆಯನ್ನು ಗೆದ್ದುಕೊಂಡು ಬಂದಿರುವಂಥದ್ದು ಆಗಿದೆ ಮುಂದೆ ಈ ದೇ ಈ ಮುಂದೆ ಈ ಈ ಭಾಗದಲ್ಲಿ ನಡೆದಂಥ ಬಹುತೇಕ ಏನು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಇರ್ಬೋದು ಅವುಗಳಿಗೆಲ್ಲ ಕೂಡ ಶ್ರೀನಿವಾಸ್ ಮಲ್ಯ ಅವರು ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಡುವಂಥ ಒಂದು ಒಂದು ಅವಕಾಶ ಆ ಚುನಾವಣೆ ಮುಖಾಂತರ ಅವ್ರಿಗೆ ಆಗತ್ತೆ ಐವತ್ತೇಳರಿಂದ ಈಚೆ ಅದು ಮದ್ರಾಸ್ ಅಥವಾ ಕರ್ನಾಟಕದ ಭಾಗದಲ್ಲಿ ನಡೆದಿರುವಂತಹ ಚುನಾವಣೆಗಳು ಹಾಗಾದ್ರೆ ಅವರು ಮೂರು ಬಾರಿಯೂ ಕೂಡ ಸ್ಪರ್ಧೆಯನ್ನ ಮಾಡ್ತಾರಲ್ಲ ಸಾವಿರದ ಮೂರು ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುತ್ತಾರೆ ಆ ಸಂದರ್ಭದಲ್ಲಿ ಭಾಗದಲ್ಲಿ ಅಂದ್ರೆ ಕಾಂಗ್ರೆಸ್ ಪ್ರಾಬಲ್ಯವನ್ನ ಜಾಸ್ತಿಯನ್ನ ಹೊಂದಿತ್ತು ಅಂತ ಹೇಳ್ಬಹುದಲ್ಲ ಪ್ರಗತಿ ಇದು ಸಹಜವಾಗಿ ಏನ್ ಗೊತ್ತಾ ಕರ್ನಾಟಕ ಯಾವತ್ತು ಕರ್ನಾಟಕ ಅಂದ್ರೆ ಅದು ಮೈಸೂರು ಪ್ರಾವಿನ್ಸ್ ಇರ್ಬಹುದು ಮದ್ರಾಸ್ ಇರಬಹುದು ಅಥವಾ ಬಾಂಬೆ ಕರ್ನಾಟಕದ ಭಾಗ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಯಾವುದೇ ನಮಗೆ ಯಾವ ನಾಲ್ಕು ಪ್ರದೇಶಗಳಲ್ಲಿ ಪ್ರತ್ಯೇಕವಾಗಿ ರಾಜ್ಯ ಇದ್ದಂಥ ಸಂದರ್ಭದಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇದ್ದಂತಹ ಏನಿತ್ತು ಆ ಒಂದು ಪಕ್ಷದ ಪ್ರಾಬಲ್ಯ ಅದು ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಅದು ಜಾಸ್ತಿನೇ ಆಗಿರುವಂಥದ್ದು ಒಂದು ಎರಡನೇದು ಅವತ್ತಿನ ಸಂದರ್ಭದ ವಿರೋಧ ಪಕ್ಷಗಳು ಅದು ಸ್ವಾತಂತ್ರ್ಯ ಪಾರ್ಟಿ ಇರ್ಬೋದು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಆಗಿರಬಹುದು ಇವೆಲ್ಲವೂ ಕೂಡ ಮತ್ತು ಅಥವಾ ಕಮ್ಯುನಿಸ್ಟ್ ಪಾರ್ಟಿನೇ ಆಗಿ ಆಗಿರುವಂಥದ್ದು ಅವು ಕೂಡ ಇನ್ನೂ ಬಿಗಿನಿಂಗ್ ಪಾರ್ಟ್ ಅವ್ರಿಗೂ ಕೂಡ ಅಂದರೆ ವಿರೋಧ ಪಕ್ಷದ ಕಾನ್ಸೆಪ್ಟ್ ಹೇಗಿದೆ ಅನ್ನುವಂಥದ್ದು ಕೂಡ ಅವ್ರಿಗೆ ಯಾರಿಗೂ ಅರ್ಥ ಆಗದೆ ಇರುವಂಥ ಒಂದು ಸಂದರ್ಭ ಅದು ಹೀಗಾಗಿ ಅದು ಬಿಗಿನಿಂಗ್ ಪಾರ್ಟ್ನಲ್ಲಿ ಅತ್ಯಂತ ಸಹಜ ಆಗಿರ್ತದೆ ಯಾವುದೇ ಒಂದು ಡೆಮೊಕ್ರಸಿ ಪ್ರೊಸೆಸ್ಸನ್ನು ಮುಂದುವರಿಬೇಕಾದ್ರೆ ಈ ರೀತಿಯಾದಂಥ ಒಂದು 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 ಭಾಗ ಇದು ಅನಿವಾರ್ಯ ಆ ಒಂದು ಪ್ರೊಸೆಸ್ನಿಂದ ಭಾರತವು ಕೂಡ ಅದರಿಂದ ಆ ಜರ್ನಿಯಿಂದ ಹೊರತಾಗಿಲ್ಲ ಆ ಜರ್ನಿಯ ಪಾರ್ಟಾಗಿಯೇ ನಾವು ಕೂಡ ಕಂಡುಕೊಂಡು ಬಂದಿರುವಂಥದ್ದು ಹೀಗಾಗಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬ ಬಹಳ ಪ್ರಾ ಪ್ರಬಲ ಏನಿತ್ತು ಅದು ಮುಂದುವರೆದಂತಹದ್ದು ಮತ್ತು ನೆಹರು ವೈಯಕ್ತಿಕವಾಗಿ ನೆಹರು ಅವರ ಪ್ರಭಾವ ಬಹಳ ದೊಡ್ಡದಾಗಿ ಈ ದೇಶದಲ್ಲಿ ಕಂಡುಬರುವಂಥ ಒಂದು ವಾತಾವರಣ ಆವತ್ತಿನ ದಿವಸಕ್ಕೆ ಹೀಗಾಗಿ ಐವತ್ತ ಒಂದು ಐವತ್ತೊಂದು ಐವತ್ತೆರಡರಿಂದ ಹಿಡ್ಕೊಂಡು ನೆಹರು ಎರ ಮುಗಿಯುವವರೆಗೂ ಕೂಡ ಭಾಳ ದೊಡ್ಡ ಪ್ರಮಾಣದ ಡಾಮಿನೆನ್ಸ್ ಆಗುತ್ತೆ ಈವನ್ ಭಾರತದ ಇಲೆಕ್ಷನ್ ಇತಿಹಾಸ ನೋಡಿದರೆ ಮೊದಲ ಎರ ಏನು ಅದು ಪ್ರೋ ಗವರ್ನೆನ್ಸ್ ಅದು ಯಾವತ್ತೂ ಕೂಡ ಅಂದ್ರೆ ಸರ್ಕಾರ ಯಾರು ಇರ್ತಾರೋ ಅವರ ಪರವಾಗಿ ಮತವನ್ನು ಚಲಾಯಿಸುವಂಥದ್ದೇ ಒಂದು ರೀತಿಯಾದಂಥ ಒಂದು ಇಮೇಜ್ ಕಂಡು ಹೀಗಾಗಿ ಅತ್ಯಂತ ಸಹಜ ಅದು ಕಾಂಗ್ರೆಸ್ ಮತ್ತು ರಿಪೀಟೆಡ್ ಆಗಿ ಮ್ಯಾಂಡೇಟ್ ಒಂಬೈನೂರ ಐವತ್ತ ಏಳರಲ್ಲಿ ನಡೆದಂತ ಚುನಾವಣೆಯ ಬಗ್ಗೆ ಅಂದ್ರೆ ಯಾರ್ಯಾರು ಎಷ್ಟು ಮತಗಳನ್ನ ಪಡೆದಿದ್ದಾರೆ ಅನ್ನೋದನ್ನ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರೋಣ ಸೊ ಈಗ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಪುನಃ ಇವು ಶ್ರೀನಿವಾಸ ಮಲ್ಯ ಅವರೇ ನಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಲಕ್ಷದ ಇಪ್ಪತ್ತೆರಡ್ ಸಾವಿರದ ಏಳ್ನೂರ ಐವತ್ ನಾಲ್ಕು ಮತಗಳು ಬರ್ತದೆ ಇನ್ನು ಪಿ ಎಸ್ ಪಿ ಪಕ್ಷದಿಂದ ಮೋಹನ್ ರೌಡಿ ಅವರು ಸ್ಪರ್ಧೆಯನ್ನ ಮಾಡ್ತಾರೆ ಅವರಿಗೆ ಬಂದಿರುವಂತದ್ದು ತೊಂಬತ್ ಮೂರು ಸಾವಿರದ ನಾನೂರ ಐವತ್ತ ಒಂದು ಮತಗಳು ಇಪ್ಪತ್ತು ಒಂಬತ್ತು ಸಾವಿರದ ಮುನ್ನೂರ ಮೂರು ಮತಗಳ ಅಂತರದಿಂದ ಶ್ರೀನಿವಾಸ್ ಮಲ್ಯ ಅವರು ಎರಡನೇ ಬಾರಿಗೂ ಕೂಡ ಗೆಲುವನ್ನು ಸಾಧಿಸ್ತಾರೆ ಅದರ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಪುನಃ ಲೋಕಸಭಾ ಚುನಾವಣೆಯಿಂದ ಐದು ವರ್ಷಗಳ ನಂತರ ನಡೆಯುತ್ತದೆ ಆ ಸಂದರ್ಭದಲ್ಲಿ ಕೂಡ ಅವರಿಗೆ ಬಂದಿರುವಂತಹ ಮತಗಳು ಒಂದು ಲಕ್ಷದ ಹದಿನೇಳು ಸಾವಿರದ ಇಪ್ಪತ್ತ ಏಳು ಅವರ ಎದುರು ಸ್ಪರ್ಧಿಸಿರುವಂತದ್ದು ಸೇಮ್ ಸಾವಿರದ ಒಂಬೈನೂರ ಐವತ್ತ ಏಳನೇ ಇಸ್ವಿಯಲ್ಲಿ ಯಾರಿದ್ದಿದ್ರು ಮೋಹನ್ ರೌಡಿ ಅವರೇ ಕೂಡ ಸ್ಪರ್ಧೆಯನ್ನ ಮಾಡಿರ್ತಾರೆ ಅವರಿಗೆ ಆ ಸಂದರ್ಭದಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರದ ನೂರ ಅರವತ್ತ ಒಂದು ಮತಗಳು ಬರ್ತದೆ ಒಟ್ಟು ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ ಆರು ಮತಗಳ ಅಂತರದಲ್ಲಿ ಶ್ರೀನಿವಾಸ ಮಲ್ಯ ಅವರು ಗೆಲುವನ್ನ ಸಾಧಿಸುತ್ತಾರೆ ಒಟ್ಟು ಮೂರು ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಶ್ರೀನಿವಾಸ ಮಲ್ಯ ಅವರು ಗೆಲುವನ್ನ ಸಾಧಿಸಿರುವಂಥದ್ದು ಸರ್ ತದನಂತರ ನಾವು ಈಗ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ನಡೆದಂತಹ ಚುನಾವಣೆ ಬಗ್ಗೆ ನೋಡೋಣ ಅಂದ್ರೆ ಯಾರ್ಯಾರ ಸ್ಪರ್ಧೆ ಮಾಡಿದ್ರು ಅನ್ನುವಂಥದ್ದು ಸೊ ಜೆ ಎಂ ಲೋಬೋ ಅವರು ಸ್ವತಂತ್ರ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅರವತ್ತ ಏಳರಲ್ಲಿ ಅವರಿಗೆ ಬಂದಿರುವಂತದ್ದು ಒಂದು ಲಕ್ಷದ ಇಪ್ಪತ್ತ ಎರಡು ಸಾವಿರದ ಎಂಟುನೂರ ಮೂವತ್ತ ಆರು ಮತಗಳು ಎಸ್ ಎಸ್ ಕೊಳಕೆಬೈಲ್ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಾರೆ ಅವರ ಎದುರು ತೊಂಬತ್ತೊಂದು ಸಾವಿರದ ಇಪ್ಪತ್ತ ಆರು ಮತಗಳ ಅಂತರ ಮೂವತ್ತ ಒಂದು ಸಾವಿರದ ಮುನ್ನೂರ ಹತ್ತು ಮತಗಳ ಅಂತರದಿಂದ ಜೆ ಎಂ ಪ್ರಭು ಅವರು ಗೆಲುವನ್ನ ಗೆಲುವನ್ನು ಸಾಧಿಸ್ತಾರೆ ಸ್ವತಂತ್ರ ಪಕ್ಷದಲ್ಲಿ ನಿಂತುಕೊಂಡು ನಾವೀಗ ನೋಡಬಹುದು ಗಮನಿಸಬಹುದು ಇಲ್ಲಿಗ ಕಾಂಗ್ರೆಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಮತಗಳ ಅಂತರ ಒಂದು ಬೇಕಾದ್ರೆ ಸ್ಕ್ರೀನ್ ಮೇಲೆ ಇಂದ ಇನ್ನೊಂದ್ಸರಿ ಪ್ಲೇ ಮಾಡಿದ್ರೆ ಕಾಂಗ್ರೆಸ್ ಮತ್ತು ಅಪೋಸಿಷನ್ ಪಾರ್ಟಿಯ ವೋಟ್ ಶೇರ್ ಹ್ಯಾಕ್ ಚೇಂಜ್ ಆಗ್ತದೆ ಅಂತ ಒಂದು ಸಾರಿ ಗಮನಕ್ಕೆ ಬರ್ತದೆ ಅವರು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಇದ್ದಂಥದ್ದು ಒಂದು ಲಕ್ಷ ಹದಿಮೂರು ಸಾವಿರಕ್ಕೆ ಬರುತ್ತೆ ಅದಾದ ನಂತರ ಸಡನ್ ಆಗಿ ಅದನ್ನ ಮೂವತ್ತೊಂದು ಸಾವಿರ ಮಠಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿರುವಂಥದ್ದು ಅಂದ್ರೆ ಈ ಹಿಂದೆ ನೋಡಿ ಹನ್ನೊಂದು ಸಾವಿರ ಐವತ್ತೆರಡರಲ್ಲಿ ಹನ್ನೊಂದು ಸಾವಿರ ಐತು ಐವತ್ತು ಏಳರಲ್ಲಿ ಮತ್ಲೇ ಬದ್ಲಾಗತ್ತೆ ಇಪ್ಪತ್ತೊಂಬತ್ತು ಸಾವಿರ ಬದ್ಲಾಗತ್ತೆ ಅಂತರ್ ಬದಲಾಗತ್ತೆ ಅರವತ್ತೆರಡರಲ್ಲಿ ಹನ್ನೆರಡು ಸಾವಿರಕ್ಕೆ ಬರುತ್ತೆ ಅದಾದ ನಂತರ ಮೂವತ್ತೊಂದು ಸಾವಿರಕ್ಕೆ ಬಂತ ಅಂದ್ರೆ ಮತದಾರ ಒಬ್ಬ ಮ ಒಂದು ಮತದಾರ ಒಂದು ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ನಿಯರ್ಲಿ ಫಿಫ್ಟೀನ್ ಟು ಏಯ್ಟೀನ್ ಇಯರ್ಸ್ ಅಂತ ಒಂದು ಜನರಲ್ ಕ್ಯಾಲ್ಕುಲೇಷನ್ ನಮ್ಮದು ಆ ಅಂದಾಜಿನ ಮೇಲೇ ಇರುವಂತಹ ಒಂದು ಇಲೆಕ್ಷನ್ ಅಧ್ಯಯನ ಇದು ಹೀಗಾಗಿ ಅಂದರೆ ಹತ್ತೊಂಬತ್ತು ನೂರ ಐವತ್ತ ಎರಡರಲ್ಲಿ ಐವತ್ತೆರಡರ ಚುನಾವಣೆಗೂ ಅರವತ್ತೇಳರ ಚುನಾವಣೆಗೂ ಮತದಾರರ ಮತದಾರ ಭಾಗಿದಾರಿಯಲ್ಲಿ ಸಾಕಷ್ಟು ಬದಲಾವಣೆ ಕಂಡು ಬರ್ತದೆ ಅಂದರೆ ಆ ಆ ಒಂದು ಬದಲಾವಣೆಯೇ ಬಹುಶಃ ಈ ರೀತಿಯಾದಂತಹ ಪ್ಯಾಟರ್ನ್ ಚೇಂಜ್ ಆಫ್ ಪ್ಯಾಟರ್ನ್ ಅಂತ ಏನು ಕರಿತೇವೆ ನಾವು ವೋಟಿಂಗ್ನಲ್ಲಿ ಅದಕ್ಕೆ ಕಾರಣ ಆಗಿ ಕಂಡುಬರುವಂಥದ್ದು ಪ್ರಮುಖವಾಗಿ ಆ ಚೇಂಜ್ ಆಫ್ ಪ್ಯಾಟರ್ನಿಂಗ್ ಆಗಿರೋ ಕಾರಣಕ್ಕಾಗಿ ಅರವತ್ತೇಳರಲ್ಲಿ ಕಾಂಗ್ರೆಸ್ಸು ಇಲ್ಲಿ ಸೋಲ್ತದೆ ಅಂದರೆ ಕನ್ಸಿಸ್ಟೆನ್ಸ್ ಆಗಿ ಒಬ್ಬರು ಒಂದೇ ಪಕ್ಷ ಗೆಲ್ತಾ ಬರ್ತದೋ ಅನ್ನೋದಕ್ಕಿಂತವು ಮತದಾರನ ಮನಸ್ಥಿತಿಯಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಬದಲಾವಣೆಗಳು ಆಗ್ತವೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಳುವಂಥದ್ದು ಇಟ್ಸ್ ಅ ವೆರಿ ರೇರ್ ಇಶ್ಯೂ ಅದು ಹೀಗಾಗಿ ಆ ಒಂದು ಇಂಪ್ಯಾಕ್ಟ್ ಅರವತ್ತೇಳರಲ್ಲಿ ಇಲ್ಲಿ ಕಂಡು ಬಂತು ಅರವತ್ತೇಳರಲ್ಲಿ ಕಂಡು ಬಂತು ಅಂದರೆ ಬದಲಾವಣೆಗೆ ನಾವು ಸಿದ್ಧ ಇದ್ದೇವೆ ಬದಲಾವಣೆ ಆಗಬೇಕು ಅನ್ನುವಂಥದ್ದೇನು ಈ ಭಾಗದ ಜನ ಜನರಲ್ಲಾಗಿ ಬಯಸ್ತಾರೆ ಅಂತ ಹೇಳ್ತಾರೆ ಸೊ ಆ ಒಂದು ಪ್ರೊಸೆಸ್ಸನ್ನು ಇಲ್ಲಿ ಕಂಡು ಬರುವಂಥದ್ದು ಅರವತ್ತೇಳರ ಚುನಾವಣೆ ಮುಖಾಂತರ ಅಂತ ಹೇಳ್ಬೋದು ಸರ ತದನಂತರ ಅಂದ್ರೆ ಅದರ ಐದು ವರ್ಷಗಳ ನಂತರ ಪುನಃ ಮತ್ತೆ ಕಾಂಗ್ರೆಸ್ ಬರ್ತದೆ ಈ ಭಾಗದಲ್ಲಿ ನಡೆದಿರುವಂಥ ಚುನಾವಣೆಯಲ್ಲಿ ಸೊ ಅದು ಹೇಗೆ ಕನ್ವರ್ಟ್ ಆಯ್ತು ಅಂತ ಹೇಳಿ ಅಂದ್ರೆ ಎಲ್ಲಿ ಸಂದರ್ಭದಲ್ಲಿ ಅರವತ್ತ್ ಅರವತ್ತೆರಡು ಮತ್ತೆ ಅರವತ್ತ ಆಹ್ ಅರವತ್ತೇಳರ ಮಧ್ಯದಲ್ಲಿ ಅರವತ್ತೇಳರ ಮಧ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಈ ದೇಶದಲ್ಲಿ ಆದವು ಅಲ್ಲಿ ಮೂರು ಪ್ರ ಅಂದ್ರೆ ನೆಹರೂ ಇನ್ನ ಬಂತು ನಂಗೆ ಶಾಸ್ತ್ರಿ ಬರ್ತಾರೆ ಅದಾದ ನಂತರ ಇಂದಿರಾ ಗಾಂಧಿ ಟೇಕೋರ್ ಮಾಡ್ತಾರೆ ಅವರ ನಂತರದಲ್ಲಿ ಕಾಂಗ್ರೆಸ್ನ ನಾಯಕತ್ವದಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಕಂಡುಬರ್ ಬರುವಂಥ ಸಂದರ್ಭ ಅದು ಹೀಗಾಗಿ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ಬರುವಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗಳು ಆಗುತ್ತೆ ಇಲ್ಲಿ ಎಪ್ಪತ್ತರ ಆರಂಭಿಕ ದಶಕಗಳಲ್ಲಿ ಕರ್ನಾಟಕದಲ್ಲಿ ಆರಂಭವಾಗಿರುವಂತಹ ಏನು ನಮ್ಮದು ಭೂ ಸುಧಾರಣೆಗಳು ಇರಬಹುದು ಆ ಭೂ ಸುಧಾರಣೆಗಳ ಜೊತೆಗೆ ಮತ್ತು ಯಾವುದು ರೋಟಿ ಕಪಡಾ ಮಕಾನ ಬಂದಿರುವಂಥದ್ದು ಇವೆಲ್ಲವೂ ಮತ್ತು ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಬರುವಂತಹ ಪ್ರೋಗ್ರಾಮ್ಸ್ಗಳು ಇವೆಲ್ಲವೂ ಕಾಂಗ್ರೆಸ್ಗೆ ಮತ್ತು ಮತ್ತೆ ಅದು ಏನು ಗೋಲ್ಡನ್ ಎರ ಅಂತೇನು ಕರೀತವೋ ಕಾಂಗ್ರೆಸ್ಗೆ ಆ ಗೋಲ್ಡನ್ ಎರವನ್ನು ಮತ್ತೆ ತಂದುಕೊಂಡ್ರ ಕೊಟ್ಟಿರುವಂಥ ಒಂದು ಸಂದರ್ಭ ಅದು ಹೀಗಾಗಿ ಎಪ್ಪತ್ತರ ದಶಕ ಮತ್ತೆ ಅದು ಕಾಂಗ್ರೆಸ್ಗೆ ಹೋಗುವಂಥ ಒಂದು ಸಂದರ್ಭ ಅಂತಲೇ ಹೇಳ್ಬೋದು ಕ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಬದಲಾವಣೆಗಳು ಆರಂಭವಾದವು ಆದರೆ ಕರ್ನಾಟಕದಲ್ಲಿ ಇಲ್ಲಿ ಬಂದಿರುವಂತಹ ದೇವರಾಜ್ ಇರಬಹುದು ಅವರೆಲ್ಲರೂ ಕೂಡ ದೊಡ್ಡ ಪ್ರಮಾಣ ಅಥವಾ ವೀರೇಂದ್ರ ಪಾಟೀಲ್ ಆ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಂತೆ ಒಂದು ಕಾಂಗ್ರೆಸ್ನ ಅಲೆಯನ್ನ ಗಟ್ಟಿ ಮಾಡುವಂತಹ ಒಂದು ಕೆಲಸವನ್ನ ಮಾಡಿರುವಂಥದ್ದು ಹೀಗಾಗಿ ಅದರ ಪ್ರತೀಕವಾಗಿ ಮತ್ತೆ ಕಾಂಗ್ರೆಸ್ ಉಡುಪಿಯಲ್ಲಿ ಮತ್ತೆ ಪುನಃ ಕ್ಷೇತ್ರವನ್ನ ಗೆದ್ದುಕೊಂಡಿರುವಂಥದ್ದು ಕೂಡ ಕಂಡು ಬರ್ತದೆ ಅಹ್ ನಮೀಗ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಅಂದ್ರೆ ವರ್ಷದಲ್ಲಿ ನಡೆಯುವಂತ ಚುನಾವಣೆಯ ಬಗ್ಗೆ ಸ್ವಲ್ಪ ಗಮನಿಸ್ತಾ ಹೋಗೋಣ ಅಹ್ ಪಿ ರಂಗನಾಥ್ ಶೆಣೈ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ನಾನೂರ ಒಂಬತ್ತು ಮತಗಳು ಬರ್ತದೆ ಜೆಎಂ ಲೋಬೋ ಪ್ರಭು ಅವರು ಸ್ವತಂತ್ರ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿ ಅವರು ಐವತ್ನಾಲ್ಕು ಸಾವಿರದ ಆರುನೂರ ನಲವತ್ ನಾಲ್ಕು ಮತಗಳನ್ನ ಪಡೆದಾರೆ ಒಟ್ಟು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ಅರವತ್ತೈದು ಮತಗಳ ಅಂತರದಲ್ಲಿ ಪಿ ರಂಗನಾಥ್ ಶೆಣೈ ಅವರು ಗೆಲುವನ್ನ ಸಾಧಿಸ್ತಾರೆ ತುಂಬ ಮತಗಳ ಮ್ಯಾಸಿ ಮ್ಯಾಸಿ ವಿಕ್ಟರಿ ಅಂತ ಹೇಳಿದ ಸೊ ಇದು ಒಂದು ದೊಡ್ಡ ಪ್ರಮಾಣದ ಒಂದು ಜಯವನ್ನು ತಂದುಕೊಂಡಿರುವಂಥದ್ದು ಇದು ಕಾರಣವೇ ಅಂದರೆ ಕರ್ನಾಟಕದಲ್ಲಿ ಆ ಕಾಲದಲ್ಲಿ ಬಂದಂತಹ ಭೂ ಸುಧಾರಣೆ ಚಳುವಳಿಗಳು ಮತ್ತು ಕಾಂಗ್ರೆಸ್ನಲ್ಲಿ ಬದಲಾದಂತಹ ನೇತೃತ್ವ ಅಲ್ಲಿ ಕಾಂಗ್ರೆಸ್ ನೇತೃತ್ವ ಏನು ಬದಲಾವಣೆ ಏನು ಆಯಿತು ಆ ನೇತೃತ್ವ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೋಟಿಂಗನ್ನು ಮಾಡಿರುವಂತಹ ಒಂದು ಸಂದರ್ಭ ಕಂಡು ಬರ್ತದೆ ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ಸಂಗತಿ ಏನಂತಂದರೆ ಇಲ್ಲಿವರೆಗೆ ಅಂದರೆ ಎಪ್ಪತ್ತೊಂದರು ಅಥವಾ ಭಾಗದಲ್ಲೂ ಕೂಡ ಡಾಮಿನೆಂಟ್ ಕಮ್ಯುನಿಟಿಗಳು ಅಂತ ಏನು ಕರೀತು ಡಾಮಿನೆಂಟ್ ಕಮ್ಯುನಿಟಿದೇ ಈ ಭಾಗದಿಂದ ರಿಪ್ರೆಸೆಂಟೇಷನ್ ಬಂದಿರುವಂಥದ್ದು ಸೊ ಹೀಗಾಗಿ ಅದು ಕೂಡ ಒಂದು ರೀತಿಯಾದಂತಹ ಒಂದು ಅಂದರೆ ಜಾತಿ ಆಧಾರಿ ರಾಜಕಾರಣದಲ್ಲಿ ಜಾತಿ ಆಧಾರಿತವಾಗಿ ಮಾತನಾಡಬೇಕು ಮಾತನಾಡಬಾರ್ದು ಅನ್ನುವಂಥದ್ದು ಸೆಕೆಂಡ್ರಿ ಡಿಬೇಟ್ ಆದರೆ ಇವತ್ತಿನ ರಾಜಕಾರಣವನ್ನು ಜಾ ಜಾತ್ಯತೀತ ರಾಷ್ಟ್ರ ಹೌದು ಆದರೆ ಕೂಡ ಅನ್ಫಾರ್ಚುನೇಟ್ಲಿ ಜಾತಿ ಜಾತಿ ಆಧಾರಿತವಾಗಿ ನಡೀತಾ ಇರುವಂಥದ್ದು ಇದು ಫ್ಯಾಕ್ಟ್ ಹೀಗಾಗಿ ಆರಂಭಿಕ ದಿನಗಳಲ್ಲಿ ವೋಟಿಂಗ್ ಪ್ಯಾಟರ್ನನ್ನು ಕೂಡ ಇದಕ್ಕೆ ಬಹಳ ದೊಡ್ಡದಾದಂಥ ಒಂದು ಕಾಂಟ್ರಿಬ್ಯೂಷನ್ ಇದೆ ಯಾಕೆ ಜನರ ಚಿಂತನೆಯಲ್ಲಿ ಬದಲಾವಣೆ ಆಗಿತ್ತು ಎಪ್ಪತ್ತರ ನಂತರದಲ್ಲಿ ಯಾಕೆ ಡಾಮಿನೆಂಟ್ ಕಮ್ಯುನಿಟಿಗಳು ಚುನಾವಣೆಯಲ್ಲಿ ಗೆಲ್ಲುವಂಥ ಪ್ರಸಂಗ ಉಂಟಾಗಲಿಲ್ಲ ಇವೆಲ್ಲವೂ ಕೂಡ ಒಂದು ದೊಡ್ಡ ಚರ್ಚೆ ಆಗಬೇಕಾದಂಥ ವಿಚಾರ ಹೌದು ಅಂದರೆ ಯಾವುದೇ ಕಮ್ಯುನಿಟಿಗಳ ಚೇಂಜ್ ಆಫ್ ಪ್ಯಾಟ್ ಅವ್ರದ್ದು ಕಮ್ಯುನಿಟಿಗಳು ಏನು ತಮ್ಮ ಮತದಾನದ ಪದ್ಧತಿಯಲ್ಲಿ ಬದಲಾವಣೆಗಳು ಅಂತ ಏನು ಬಂತು ಆ ಬದಲಾವಣೆ ಪರಿಣಾಮವಾಗಿ ಈ ರೀತಿಯಾದಂಥದ್ದು ಯಾವಾಗ ಭೂ ಸುಧಾರಣೆಯ ಸಂದರ್ಭ ಭೂ ಸುಧಾರಣೆಯ ಪಾಪ್ಯುಲೇಷನ್ ಅಲ್ಲಿ ತಳ ಸಮುದಾಯಗಳು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ನಿಂತಿರುತ್ತೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ದೊಡ್ಡ ಮತವನ್ನ ಗಳಿಸುವಂತಹ ಒಂದು ಅವಕಾಶ ಕಾಂಗ್ರೆಸ್ಗೆ ಆಗಿರುವಂತದ್ದು ಅಂತ ಕಂಡು ಬರ್ತದೆ ಆ ಸಂದರ್ಭದಲ್ಲಿ ಫೈಟ್ ಕೊಡುವಂತ ಪಕ್ಷಗಳು ಯಾವ್ದು ಕರ್ನಾಟಕ ಪ್ರಗತಿ ಏನೇ ಗೊತ್ತಾ ಇಡೀ ಭಾರತದ ಚುನಾವಣಾ ಇತಿಹಾಸದಲ್ಲಿ ಅಪೋಸಿಷನ್ ಅನ್ನುವಂಥದ್ದಕ್ಕೆ ಕಾರಣ ಆಗಿದೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಕಸ್ಮಾತ್ ಬರದೇ ಇದ್ರೆ ಈ ದೇಶದಲ್ಲಿ ಅಪೋಸಿಷನ್ ಪಾರ್ಟಿಯ ಕಾನ್ಸೆಪ್ಟ್ ಇನ್ನೂ ಇನ್ನೂ ಸಾಕಷ್ಟು ಸ್ಟ್ರಾಂಗ್ ಆಗಿ ಆಗ್ತಾ ಇರಲಿಲ್ವೇನು ಅಂತ ಅನ್ನುವಂಥದ್ದು ಅದು ಬಂದಿರೋ ಕಾರಣಕ್ಕಾಗಿನೇ ಇದಾಗಿದೆ ಹೀಗಾಗಿ ಮೊದಲ ಹಂತದಲ್ಲಿ ಒಂದು ನಮ್ಮ ರಾಜಕೀಯ ಪಕ್ಷ ವಿರೋಧ ಪಕ್ಷಗಳಲ್ಲಿ ಯಾವ ರೀತಿಯಾದಂಥ ವಿರೋಧ ವಿರೋಧವನ್ನು ಮಾಡಬೇಕು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಅನ್ನುವಂಥದ್ದು ಹೇಗೆ ಮತ್ತು ಅದರ ನಿರ್ಮಾಣ ಹೇಗೆ ಅನ್ನುವಂಥದ್ದಕ್ಕೂ ಸಾಕಷ್ಟು ಸಮಯ ಹಿಡಿತು ತೆಗೆದುಕೊಂಡು ಬರಲಿಕ್ಕೆ ಎಮರ್ಜೆನ್ಸಿ ಸಾಕಷ್ಟು ವೈಚಾರಿಕ ಧ್ರುವೀಕರಣಕ್ಕೆ ಅದು ಅವಕಾಶವನ್ನ ಕೊಡ್ತು ಅನ್ನುವಂಥದ್ದು ಕಂಡು ಬರ್ತದೆ ಇಲ್ಲಿ ಸರ್ ನಾವು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ನಡೆದಂತ ಚುನಾವಣೆ ಬಗ್ಗೆ ಸ್ವಲ್ಪ ಗಮನಿಸ್ತಾ ಹೋಗೋಣ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಟಿ ಎ ಪೈ ಅವರು ಸ್ಪರ್ಧೆಯನ್ನ ಮಾಡ್ತಾರೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ನಾನ್ನೂರ ಒಂಬತ್ತು ಮತಗಳು ಆ ಸಂದರ್ಭದಲ್ಲಿ ಬರ್ತದೆ ಡಾಕ್ಟರ್ ವಿ ಎಸ್ ಆಚಾರ್ಯ ಅವರಿಗೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತ ಆರು ಮತಗಳು ಬರ್ತದೆ ಸೊ ಒಟ್ಟು ಅರವತ್ತೊಂದು ಸಾವಿರದ ಎಂಬತ್ತ ಮೂರು ಮತಗಳ ಅಂತರದಲ್ಲಿ ಟಿ ಎ ಪೈ ಅವರು ಕಾಂಗ್ರೆಸ್ನಿಂದ ಗೆಲುವನ್ನ ಸಾಧಿಸ್ತಾರೆ ಸೊ ಇಲ್ಲಿ ನಾವು ನೋಡ್ತಾ ಬರಬಹುದು ಪ್ರತಿ ವರ್ಷದಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಹೇಳೋದಾದ್ರೆ ಒಂದು ಒಂದು ಸ್ವತಂತ್ರ ಪಾರ್ಟಿ ಸ್ವತಂತ್ರ ಪಾರ್ಟಿ ಕೂಡ ರಾಜಾಜಿ ಅವರು ಸ್ಥಾಪಿಸಿದಂಥ ಒಂದು ಪಕ್ಷ ಅದು ಅದು ಕಾಂಗ್ರೆಸ್ನ ಎಕ್ಸ್ಟೆಂಡೆಡ್ ವರ್ಷನ್ ಆಗಿಯೇ ಕೆಲಸ ಆಗಿತ್ತು ಅದು ಹೀಗಾಗಿ ಕಾಂಗ್ರೆಸ್ನಿಂದ ಸೀಟು ತಪ್ಪಿರೋ ಹೋಗಿ ತಪ್ಪಿ ಹೋಗಿರುವಂಥ ಸೀಟು ಅಂತ ಏನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಲ್ಲಿಗೆ ಒಂದು ಎರಡನೇದು ಕಾಂಗ್ರೆಸ್ನ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಡಾಮಿನೆನ್ಸ್ ಅಂತಂದರೆ ಆ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಟಿ ಎ ಪೈ ಅವರು ರಾಜ್ಯಸಭೆನಲ್ಲಿದ್ದರು ಅಲ್ಲಿ ಹೋಗಿ ಬಂದಿರುವಂಥ ಸಂದರ್ಭದಲ್ಲಿ ಅವರು ಮಂತ್ರಿಗಳು ಕೂಡ ಆಗಿದ್ದರು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳು ಈ ಕ್ಷೇತ್ರದಲ್ಲಿ ಆಗಿರುವಂಥದ್ದು ಮತ್ತು ಎಮರ್ಜೆನ್ಸಿ ನಂತರ ಇನ್ನೊಂದು ಬಹುದೊಡ್ಡ ಎಪ್ಪತ್ತೇಳರ ಚುನಾವಣೆ ಎಮರ್ಜೆನ್ಸಿ ನಂತರ ಬಂದಿರುವಂಥ ಒಂದು ಚುನಾವಣೆ ಅದು ಬಹಳ ದೊಡ್ಡ ಬದಲಾವಣೆ ಏನಪ್ಪ ಅಂತಂದರೆ ಇಡೀ ದೇಶ ಕಾಂಗ್ರೆಸ್ನ ವಿರೋಧವಾಗಿ ವೋಟ್ ಮಾಡಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರವಾಗಿ ಮತ್ತ ಚಲಾವಣೆ ಮಾಡಿದ್ದು ಅದು ಸಿಂಡಿಕೇಟ್ ಇಂಡಿಕೇಟ್ ಅಂತ ಆಗಿದ್ದು ಕಾಂಗ್ರೆಸ್ ಐ ಮತ್ತು ಕಾಂಗ್ರೆಸ್ ಎಸ್ ಸಂಸ್ಥಾ ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿರುವಂಥದ್ದು ಅದು ಬೆಂಗಳೂರಿನಿಂದನೇ ಆಗಿದ್ದರೂ ಕೂಡ ಆಗಿದ್ರು ಕೂಡ ಮತ್ತು ಇಂದಿರಾ ಅವರ ಪ್ರಬಲ ವಿರೋಧಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿದ್ದಾರೆಪ್ಪ ಅಂದರೆ ನಿ ಅದು ನಿಜಲಿಂಗಪ್ಪನವರು ಅವರು ಕೂಡ ಕಾಂಗ್ರೆಸ್ನ ಕರ್ನಾಟಕದಲ್ಲಿ ಇರುವಂಥವ್ರು ಅವರೆಲ್ಲ ಇದ್ದಂಥ ಸಂದರ್ಭದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರೋ ಇಂದಿರಾ ವೇವನ್ನ ಇಂದಿರಾ ವೇವನ್ನು ಕರ್ನಾಟಕದಲ್ಲಿ ಅದು ಕ್ರಿಯೇಟ್ ಆಗಿ ಸಂದರ್ಭ ಅದು ಅದು ಕ್ರಿಯೇಟ್ ಆಗಲಿಕ್ಕೆ ಕಾರಣ ಅವತ್ತಿನ ಸಂದರ್ಭದಲ್ಲಿ ಯಂಗ್ ಟರ್ಕ್ಸ್ ಅಂತ ಕರೆಸ್ಕೊಳ್ಳೋ ಅಂಥ ಒಂದು ಗುಂಪಿತ್ತು ಆ ಗುಂಪಿನಿಂದಾಗಿಯೇ ಈ ಈ ದೊಡ್ಡ ಬದಲಾವಣೆ ಕಾಂಗ್ರೆಸ್ನಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು ಅದು ಖಾನು ಗುಂಡೂರಾವ್ ಮತ್ತು ಜಿ ನಮ್ಮ ದೇವರಾಜರ ಸರ್ ಎಂಟೈರ್ ಟೀಮು ಇದೆಲ್ಲ ಏನು ಕೆಲಸ ಮಾಡ್ತಾ ಇತ್ತು ಕಾಂಗ್ರೆಸ್ನಲ್ಲಿ ಅದು ಒಂದು ದೊಡ್ಡ ಬದಲು ಅಂದರೆ ಯಂಗ್ಟರ್ಸ್ ಯೂತ್ಸನ್ನುವಂಥದ್ದು ಕಾಂಗ್ರೆಸ್ನ ಎಪ್ಪತ್ತೇಳರ ನಂತರ ಕರ್ನಾಟಕದಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನಂದರೆ ಅದು ಕೂಡ ಅಂದರೆ ಯೂತ್ಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಕಾಂಗ್ರೆಸ್ನ ಕಡೆ ಹೊಂಟಿರುವಂಥದ್ದು ಮತ್ತು ಅದರ ಪರವಾಗಿ ಮತವನ್ನು ಚಲಾಯಿಸೋಕ್ಕೆ ಆಗಿರುವಂಥ ಒಂದು ಸಂದರ್ಭ ಅದು ಹೀಗಾಗಿ ದೇಶದ ಎಲ್ಲ ಭಾಗಗಳಲ್ಲೂ ಕಾಂಗ್ರೆಸ್ ವಿರೋಧಿಯಲ್ಲೇ ಇದ್ದರೆ ಕರ್ನಾಟಕದಲ್ಲಿ ಪ್ರೋ ಕಾಂಗ್ರೆಸ್ ವೈವ್ ಆಗಿ ಓಟ್ ಮಾಡಿರುವಂಥ ಒಂದು ಪ್ರಸಂಗ ಅದೇ ಕಾರಣಕ್ಕಾಗಿಯೇ ಮುಂದೆ ಆವತ್ತಿನ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಡಿ ವಿ ಚಂದ್ರೇಗೌಡರು ಚುನಾಯಿತರಾಗಿರುವಂಥ ಸಂದರ್ಭ ಅದು ಚಂದ್ರೇಗೌಡರು ರಾಜೀನಾಮೆಯನ್ನು ಕೊಡ್ತಾರೆ ಅದೇ ಕ್ಷೇತ್ರದಿಂದ ಬಂದು ಮುಂದೆ ಉಪಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಆ ಕ್ಷೇತ್ರದಿಂದ ನಿಂತ್ಕೊಂಡು ಅಲ್ಲಿಂದನೇ ಆರ್ ಬರುವಂಥದ್ದು ಅವತ್ತಿನ ಇಂದಿರಾ ಗಾಂಧಿ ಉಪಚುನಾವಣೆ ನಂತರ ಚುನಾವಣೆ ಚಿಕ್ಕಮಗಳೂರಿನಲ್ಲಿ ನಡೆದಾಗ ಅವಾಗ ಇರುವಂಥದ್ದು ಏಕ್ ಶೇರಣಿ ಸೌಲಂಗೂರು ಚಿಕ್ಕಮಗಳೂರು ಚಿಕ್ಕಮಗಳೂರು ಅನ್ನುವಂಥದ್ದು ಅಂದರೆ ಒಂದು ಸಿಂಹಣಿ ಉಳಿದವರೆಲ್ಲರೂ ಮಂಗಗಳು ಅನ್ನುವಂಥ ಒಂದು ಘೋಷಣೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಬಂದಿರುವಂಥದ್ದು ಬಹಳ ದೊಡ್ಡ ಪ್ರಮಾಣದ ಬದಲಾವಣೆ ಆ ಒಂದು ಭಾಗದಲ್ಲಿ ಕಾರಣ ಅದು ಆಗಿರುವಂತದ್ದು ಅಂತ ಕಾರಣಕ್ಕಾಗಿರುವಂತದ್ದು ಇನ್ನು ಅನೇಕ ವಿಚಾರಗಳ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಮುಂದಿನ ಚುನಾವಣೆಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್ ಅನ್ನು ತೆಗೆದುಕೊಳ್ಳುವ ಟೈಮ್ ಆಗಿದೆ ವೀಕ್ಷಕರು ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಸತ್ಯನಾಥ ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್ ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮಣ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ ವಿವಿಧ ಶೈಲಿಯ ಸೀರೆಗಳು ಚೂಡಿದಾರ್ ಪೀಸ್ಗಳು ನೈಟಿಗಳು ಟಾಪ್ಸ್ ರೆಡಿಮೇಡ್ ಪ್ಯಾಂಟ್ಸ್ ಟೆರಿಕಾಟನ್ ಪ್ಯಾಂಟ್ಸ್ ಜೀನ್ಸ್ ಪ್ಯಾಂಟ್ಸ್ ಶರ್ಟ್ಸ್ ಟೀ ಶರ್ಟ್ಸ್ ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು ಬಾಬಾ ಸೂಟ್ಸ್ ಒಳ ಉಡುಪುಗಳ ಜೊತೆಗೆ ಶೀಟ್ಸ್ ಟವೆಲ್ಗಳು ಮ್ಯಾಟ್ಸ್ ಕರ್ಟನ್ಸ್ ಬೆಲ್ಟ್ಸ್ ಇತ್ಯಾದಿ ಒಂದು ಸೂರಿನಡಿಯಲ್ಲಿ ಲಭ್ಯವಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆಬರೆಗಳ ವಿನೂತನ ಸಂಗ್ರಹ in the nidi family fashions nelamalige maitri complex service bus nildana hatira udupi trinity central school Perampalli affiliated to the icac board new delhi with our motto enlightenment through knowledge we impart value based education. Established in 2009 with over 1,000 students and 100% results from previous batches. 35 ish to 1 student teacher ratio with learning beyond classroom and textbooks. Creative extracurricular activities. Availability of transport and midday meals facility. An ideal academic environment to grow and a quiet place to learn. Admissions open from nursery to grade 9. ಬಳಿಕ ಲೋಕಸಭಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾವು ರಾಜಕೀಯ ವಿಶ್ಲೇಷಕರಾದ ಶ್ರೀರಾಜ್ ಗುಡಿ ಅವರ ಜೊತೆ ನಾವು ಮಾತಾಡ್ತಾ ಇದ್ವಿ ಸರ್ ತದ ನಂತರದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಕಣಕ್ಕೆ ಇಳಿತಾರೆ ಸತತ ಐದು ಬಾರಿ ಚುನಾವಣೆಯಲ್ಲಿ ಗೆಲ್ತಾರೆ ಸ್ಟ್ರಾಂಗ್ ಲೀಡರ್ ಮತ್ತೆ ಕಾಂಗ್ರೆಸ್ನ ಸ್ಟ್ರಾಂಗ್ ಲೀಡರ್ ಅಂತ ನಾವ್ ಹೇಳ್ಬಹುದು ಸೊ ಅವರ ಬಗ್ಗೆ ನಾವು ಮಾತಾಡ್ತಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ಟ್ ಅಂದ್ರೆ ಮೊದಲ ಬಾರಿಗೆ ಅವರು ಸ್ಪರ್ಧೆ ಮಾಡಿರುವಂತದ್ದು ಸೊ ಅಲ್ಲಿ ಗೆಲುವನ್ನು ಸಾಧಿಸುತ್ತಾರೆ ಅವರು ಹಿಮುಖವನ ನೋಡುವುದೇ ಇಲ್ಲ ಐದು ಬಾರಿ ಗೆಲುವನ್ನು ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಬಹುಶಃ ಭಾರತದ ರಾಜಕಾರಣಕ್ಕೆ ನಾನು ಹೇಳ್ತಾ ಇರುವಂತದ್ದು ಸಂಗತಿ ಭಾರತದ ರಾಜಕಾರಣಕ್ಕೆ ಉಡುಪಿಯ ಕೊಡುಗೆಗಳಲ್ಲಿ ಏನಾದರೂ ಇರುವ ಅಂದ್ರೆ ಶ್ರೀನಿವಾಸ ಮಲ್ಯ ಅವರು ಟಿ ಎ ಪೈ ಅವರು ಮತ್ತು ಆಸ್ಕರ್ ಫರ್ನಾಂಡಿಸ್ ಇದು ಸತ್ಯ ಇದು ನೆಗೆಟ್ ಮಾಡೋಕೆ ಸಾಧ್ಯವೇ ಇಲ್ಲ ಯಾವ ಕಾರಣಕ್ಕೂ ಯಾಕೆಂದ್ರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವಶಾಲಿಯಾಗಿ ಒಂದು ರಾಷ್ಟ್ರೀಯ ಪಕ್ಷವನ್ನು ನಡೆಸ್ತಾ ಇರುವಂತಹ ಒಂದು ಕೆಪ್ಯಾಸಿಟಿಗೆ ಬೆಳೆದಂಥವ್ರು ಇವರು ಮೂರು ಜನ ಇವರಲ್ಲಿ ಟಿ ಎ ಪೈ ಅವರು ಇಂದಿರಾ ಗಾಂಧಿಯವರು ಅತ್ಯಂತ ಆಪ್ತ ಆಪ್ತರಾಗಿದ್ದರು ಮತ್ತು ಆಸ್ಕರ್ ಫರ್ನಾಂಡಿಸ್ ತದನಂತರದ ದಿನಗಳಲ್ಲಿ ಅವರು ರಾಜೀವ್ ಗಾಂಧಿಯವ್ರಿಗೆ ಹತ್ತಿರ ಆದರು ಸೋನಿಯಾ ಅವರಿಗೆ ಹತ್ತಿರ ಆಗಿದ್ದಂಥವರಾಗಿದ್ದರು ಮತ್ತು ಕಾಂಗ್ರೆಸ್ಸನ್ನು ಕಾಂಗ್ರೆಸ್ಸನ್ನು ಸಮರ್ಥವಾಗಿ ನಡೆಸ್ತಾ ಇರುವಂಥದ್ದು ಒಂದು ವೆರಿ ಟರ್ಮಲಟಿಕ್ ಸಿಚುವೇಷನಲ್ಲಿ ಪೋಸ್ಟ್ ಇಂದಿರಾ ರಾಜೀವ್ ಜೊತೆ ನಿಂತ್ಕೊಳ್ತಾರೆ ಅದಕ್ಕಾಗಿಯೇ ಅವರನ್ನ ರಾಜಕೀಯ ಕಾರ್ಯದರ್ಶಿ ಪ್ರಧಾನಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳಾಗಿ ನೇಮಕ ಮಾಡುವಂಥದ್ದು ಬಹಳ ಒಂದು ಬೋಲ್ಡ್ ಡಿಸಿಷನ್ ಅದು ಅಂದರೆ ರಾಜೀವ್ ಗಾಂಧಿ ತೆಗೆದುಕೊಂಡಂಥ ಬಹಳ ಬೋಲ್ಡ್ ಡಿಸಿಷನ್ನಲ್ಲಿ ಅಂದರೆ ರಿಫಾರ್ಮಿಸ್ಟಿಕ್ ಡಿಸಿಷನ್ಗಳಲ್ಲಿ ಅದು ಒಂದು ಹಾಗಾಗಿ ಅವರು ಪೊಲಿಟಿಕಲ್ ಅಡ್ವೈಸರ್ ಆಗಿಯೇ ಪ್ರೈಮ್ ಮಿನಿಸ್ಟರ್ಗೆ ಹೋಗಿರುವಂಥ ಒಂದು ಸಂಗತಿ ಪ್ರೈಮ್ ಮಿನಿಸ್ಟರ್ಗೆ ಪೊಲಿಟಿಕಲ್ಡ್ ಅಡ್ವೈಸರ್ ಆಗಿ ಅವರು ಹೋದ ನಂತರ ಯಾವತ್ತಲೂ ಕೂಡ ಅವರು ತಿರುಗಿ ನೋಡಲೇ ಇಲ್ಲ ದೆಹಲಿ ಅವರನ್ನು ಇಷ್ಟು ಆಪ್ತವಾಗಿ ಹಿಡ್ಕೊಂಡಿತ್ತು ಅಥವಾ ದೆಹಲಿಯನ್ನು ಇವರು ಆಪ್ತವಾಗಿ ಹಿಡ್ಕೊಂಡ್ರು ಅನ್ನುವಂಥದ್ದು ಕೂಡ ಇದು ಎರಡೂ ಕೂಡ ಸತ್ಯ ಅಂದರೆ ಕೇವಲ ಆಸ್ಕರ್ ಫರ್ನಾಂಡಿಸ್ ಕೇವಲ ಕರ್ನಾಟಕದ ಉಡುಪಿಯ ವ್ಯಕ್ತಿಯಾಗಿ ಉಳಿಲಿಲ್ಲ ತದನಂತರ ದಿನಗಳಲ್ಲಿ ಇಡೀ ದೇಶದ ಕಾಂಗ್ರೆಸ್ನ ಕ್ರೈಸಿಸ್ ಸಿಚುವೇಷನ್ಗಳಲ್ಲಿ ಯಾವತ್ತಲೂ ಕೂಡ ಒಂದು ನೋಡತಕ್ಕಂತಹ ಒಬ್ಬ ವ್ಯಕ್ತಿಯಾಗಿಯೇ ಬೆಳ್ಕೊಂಡಿರುವಂಥದ್ದು ಅದು ರಾಜೀವ್ ಜೊತೆನೂ ಅದೇ ರೀತಿಯಾಗಿದ್ದು ರಾಜೀವ್ ಇಲೆಕ್ಷನ್ ಅನ್ನ ಸ್ವತಂತ್ರ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಗಟ್ಟಿಯಾಗಿ ನಿಲ್ಲುವಂತ ಸಂದರ್ಭ ಇರಬಹುದು ನರಸಿಂಹರಾಯರು ಬಂದಂಥ ಸಂದರ್ಭದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಅದು ರಾಜ್ಯ ಪ್ರೋ ರಾಜ್ಯ ಯಾರ್ಯಾರು ಇದ್ರು ನರಸಿಂಹರಾಯರು ಹಿಂಸಿರುವಂಥ ಸಂದರ್ಭ ಬಟ್ ಬಿಕಾಸ್ ಆಫ್ ಬ ಬಂಗಾರಪ್ಪ ಮತ್ತು ಆಸ್ಕರ್ ಫರ್ನಾಂಡಿಸ್ ಮಧ್ಯೆ ಅಷ್ಟೊಂದು ಇದು ಇರಲಿಲ್ಲ ಪೊಲಿಟಿಕಲಿ ಅದೊಂದು ಹೊಂದಾಣಿಕೆ ಇರಲಿಲ್ಲ ಆ ಕಾರಣಕ್ಕಾಗಿ ಹೀಗಾಗಿ ನರಸಿಂಹರಾಯರಿಗೆ ಅವರು ಬಹಳ ಕ್ಲೋಸ್ ಆಗಿಬಿಟ್ರು ಬಿಕಾಸ್ ಆಫ್ ದಿಸ್ ವೆರಿ ರೀಸನ್ ಅನ್ನುವಂಥ ಕಾರಣ ಇರ್ಬೋದು ಅದಾದ ನಂತರ ನರಸಿಂಹರಾವ್ ಮತ್ತು ಸೋನಿಯಾ ಗಾಂಧಿ ಟಸಲ್ ಬಂದಂತ ಸಂದರ್ಭದಲ್ಲಿ ಕ್ವಿಕ್ಕಾಗಿ ಸೋನಿಯಾ ಗಾಂಧಿಯವರ ಪರವಾಗಿ ಶಿಫ್ಟ್ ಆಗ್ತಿರುವಂಥದ್ದು ಮತ್ತು ವೆರಿ ವೆರಿ ಕ್ಲೋಸ್ಲಿ ಲೈಕ್ ಯು ನೋ ಸೋನಿಯಾ ಟ್ರಸ್ಟೆಡ್ ಮ್ಯಾನ್ ಅನ್ನುವಂಥದ್ದು ಇದ್ರೆ ಅದು ಆಸ್ಕರ್ ಫರ್ನಾಂಡಿಸ್ ಮಾತ್ರ ಆಗಿರಬಹುದು ಆಗಿರೋ ಸಂದರ್ಭ ಅದು ಆಸ್ಕರ್ ಫರ್ನಾಂಡಿಸ್ ಗುಲಾಮ್ ನಬಿ ಆಜಾದ್ ಈ ರೀತಿಯಾದಂಥ ಒಂದು ವಾತಾವರಣವನ್ನು ದೆಹಲಿಯ ಒಂದು ಕ್ರಿಯೇಟ್ ಆಗಿತ್ತು ತಾರಿಕ್ ಅನ್ವಾರ್ ಇದು ಇದನ್ನು ಸಂದರ್ಭ ಇವೆಲ್ಲವೂ ಕೂಡ ಅಂದರೆ ಕಾಂಗ್ರೆಸ್ನ ಕಾಂಗ್ರೆಸ್ಗೆ ಒಂದು ಬಲವನ್ನು ತುಂಬುವಂಥದ್ದು ಬಲವನ್ನು ತುಂಬುವಂಥದ್ದನ್ನು ಮಾಡಿದ್ದೇನೆ ಮತ್ತು ವರ್ಕಿಂಗ್ ಸ್ಟೈಲ್ ಎಸ್ಪೆಷಲಿ ಆಸ್ಕರ್ನಲ್ಲಿಂದ ಕಲಿಬೇಕಾದಂಥದ್ದು ವರ್ಕಿಂಗ್ ಸ್ಟೈಲ್ ರಾತ್ರಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಕೆಲಸ ಮಾಡ್ತಾ ಇರುವಂಥದ್ದು ನಾನ್ ಪತ್ರಿಕಾ ವೃತ್ತಿಯಲ್ಲಿ ಇರುವಾಗನೇ ನನಗೂ ಕೂಡ ಒಂದು ಅಪಾಯಿಂಟ್ಮೆಂಟ್ ಅನ್ನ ರಾತ್ರಿ ಎರಡು ಗಂಟೆ ಕೊಟ್ಟಿದ್ದಾರೆ ಆ ರೀತಿಯಾದಂತ ಸಂದರ್ಭಗಳು ಕೂಡ ಇರ್ತಾ ಇತ್ತು ಅಂದ್ರೆ ಅಷ್ಟು ವರ್ಕ್ ಲೋಡ್ ಇದ್ದಾಗೂ ಕೂಡ ಆ ವರ್ಕ್ ಲೋಡ್ ಅನ್ನ ನಿಭಾಯಿಸ್ಕೊಂಡು ಒಂದು ಪಕ್ಷವನ್ನ ಕಟ್ಟಿರುವಂತದ್ದು ಅಂದ್ರೆ ಒಂದು ಯಾವುದೇ ಒಂದು ಸಂಸ್ಥೆಗಳು ಕಟ್ಟಕ್ಕೆ ಈ ರೀತಿಯಾದಂತಹ ವ್ಯಕ್ತಿಗಳು ಬೇಕಾಗ್ತಾರೆ ಅದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಸಂಸ್ಥೆಯಲ್ಲಿ ದುಡಿಯುವಂತಹ ಒಂದು ಜನ ಬೇಕು ಅದು ದುಡಿಯುವಂತಹ ಜನ ಅವರು ಯಾವತ್ತಲೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ ಆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ ಆದ್ರೆ ಅದೊಂದು ಫೌಂಡೇಶನ್ ಒಂದ್ ದೊಡ್ಡ ಪಿಲ್ಲರ್ ಆಗಿ ಆ ಒಂದು ಸಂಸ್ಥೆಗಳ ಜೊತೆ ಅವರು ದೊಡ್ಡಿಸ್ಕೊಂಡ್ರಿ ಇರ್ತಾರೆ ಆ ಸಂದರ್ಭದ ಹೀಗಾಗಿ ಆಸ್ಕರ್ ಆಸ್ಕರ್ ಒಂದು ರೀತಿಯಾದಂತಹ ಉಡುಪಿಗೆ ಉಡುಪಿ ಮೇಲೆ ಆರೋಪ ಕೂಡ ಇತ್ತು ಆ ಉಡುಪಿ ಜೊತೆ ಜಾಸ್ತಿಯಾಗಿ ಗುರುತಿಕೊಳ್ಳಿಲ್ಲ ಸ್ಥಳೀಯವಾಗಿ ಅವೈಲೇಬಲ್ ಇರ್ತಾ ಇರಲಿಲ್ಲ ಸ್ಥಳೀಯವಾಗಿ ಅವರ ಯಾರು ಜೊತೆಗಾರಿದ್ರು ಅವರೇ ಎಲ್ಲಿ ಆಡಳಿತ ನಡೆಸ್ತಾ ಇದ್ರು ಓಕೆ ಅಲಿಗೇಷನ್ಸ್ ಅಪಾರ್ಟ್ ಅಲಿಗೇಷನ್ಸ್ ಬಿಟ್ಟು ನೋಡಿದ್ರೆ ಉಡುಪಿಯಿಂದ ಏನಾದರೂ ದೊಡ್ಡ ಗಿಫ್ಟ್ ಆಗಿದ್ರೆ ಅದು ಆಸ್ಕರ್ ಅನ್ನುವಂಥದ್ದಿರ್ಬೋದು ಸೊ ಎಂಬತ್ತರ ಚುನಾವಣೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಸ್ಕರ್ ಫರ್ನಾಂಡಿಸ್ ಗೆ ಒಂದು ಬೂಸ್ಟ್ ಕೊಟ್ಟಿರುವಂಥದ್ದು ಆಗಿತ್ತು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಎಪ್ಪತ್ತೇಳರ ನಂತರದಲ್ಲಿ ಜನಸಂಘ ಕೂಡ ಪ್ರಾಮುಖ್ಯತೆಯನ್ನು ಯಾವತ್ತು ಪಡಿತು ಉಡುಪಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಜನಸಂಘ ಇಲ್ಲಿನ ಸ್ಥಳೀಯ ಚುನಾವಣೆಗಳೆಲ್ಲ ಗೆದ್ಕೊಂಡು ಬಂತು ಈ ರೀತಿಯಾಗಿ ಜನಸಂಘಕ್ಕೆ ಏನಾದರೂ ಒಂದು ಹೋಪ್ ಏನಾದ್ರೂ ಕ್ರಿಯೇಟ್ ಆಗಿದ್ರೆ ಅದು ಉಡುಪಿಯ ಉಡುಪಿಯ ಆಗಿದ್ದಂಥ ಗೆಲುವು ಅನ್ನುವಂಥದ್ದು ಹೇಳ್ಬೋದು ವಿ ಎಸ್ ಆಚಾರ್ಯ ನೇತೃತ್ವದಲ್ಲಿ ಆಗತ್ತೆ ಅವರು ಚುನಾವಣೆ ಬಂದಿರ್ತಾರೆ ಹೀಗಾಗಿ ಒಂದು ರೀತಿಯಾದಂಥ ಸ್ಥಳೀಯವಾಗಿ ಟಸಲ್ ಅಲ್ಲಿನೇ ಶುರು ಆಗತ್ತೆ ಅಂದರೆ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಒಂದು ವ್ಯವಸ್ಥೆಯನ್ನು ಮುಟ್ಟಾಕ್ಬೇಕು ಸಂಸ್ಥೆಗಳನ್ನ ಮುಟ್ಟಾಕ್ಬೇಕು ರಾಜಕೀಯ ವ್ಯವಸ್ಥೆಗಳು ಉಂಟಾಕ್ಬೇಕು ಎಸ್ ಆಚಾರ್ಯ ನೇತೃತ್ವದಲ್ಲಿ ಪ್ಯಾರಲ್ ಆಗಿ ಒಂದು ಸಂದರ್ಭ ಇದು ಸೊ ವೆರಿ ಇಂಟ್ರೆಸ್ಟಿಂಗ್ ಸಿಚುವೇಷನ್ ಅಲ್ಲಿ ಅವತ್ತಿನ ದಿವಸ ಕರಾವಳಿಯ ರಾಜಕಾರಣವನ್ನ ತಂದು ನಿಲ್ವ ನಿಲ್ಲಿಸುವ ಎಂಬತ್ತರ ದಶಕದಲ್ಲಿ ಅಂತ ಹೇಳ್ಬಹುದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಡೆದಂತ ಚುನಾವಣೆ ಸ್ವಲ್ಪ ಅವರಿಗೆ ಟಫ್ ಆಗಿರ್ಬೋದು ಯಾಕಂತ ಹೇಳಿದ್ರೆ ಈ ಹಿಂದಿನ ಚುನಾವಣೆಗಳನ್ನ ನಾವು ನೋಡಿದ್ರೆ ಒಂದು ಲಕ್ಷದ ಅಧಿಕ ಮತಗಳಿಂದ ಅವರು ಗೆಲುವನ್ನ ಸಾಧಿಸ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಬಿಜೆಪಿಯಿಂದ ಎಂ ಜಯರಾಮ್ ಶೆಟ್ಟಿ ಅವರು ಸ್ಪರ್ಧೆಯನ್ನ ಮಾಡ್ತಾರೆ ಬಿಜೆಪಿಯಿಂದ ಅಲ್ಲಿ ಅವರು ನಾವು ಗೆಲುವಿನ ಅಂತರವನ್ನು ನೋಡಿದರೆ ಎರಡ್ ಕೇವಲ ಎರಡ್ ಸಾವಿರದ ನಾಲ್ಕು ಇದು ನಾವೀಗ ಮಾತಾಡುದು ಸಾವಿರದ ಒಂಬೈನೂರ ತೊಂಬತ್ತ ಆರದು ಸೊ ಅಲ್ಲಿ ಅವರಿಗೆ ಆ ಟೈಮಲ್ಲಿ ಕಷ್ಟ ಆಗಿರಬಹುದು ಅಂದ್ರೆ ಬಿಜೆಪಿ ಸ್ವಲ್ಪ ಪ್ರಾಬಲ್ಯವನ್ನು ಹೊಂದಿತ್ತಾ ಆ ಟೈಮಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವೆಲ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ ಎಂಬತ್ತ ನಾಲ್ಕರ ನಂತರ ದೇಶದಲ್ಲಿ ಬದಲಾವಣೆಗಳು ರಾಜಕೀಯ ಬದಲಾವಣೆಗಳು ಬಹಳ ಕ್ವಿಕ್ಕಾಗಿ ನಡೀತಾ ಇರುವಂಥದ್ದು ಅದು ಮಂಡಲ್ ವರದಿ ಬಂದಿರುವಂಥದ್ದು ರಾಮಮಂದಿರ ಮೂಮೆಂಟು ಶುರು ಆಗಿರುವಂಥ ಸಂದರ್ಭ ಮತ್ತು ಈಗೇನು ಕೇಸರಿ ಕಲರವ ಈ ದೇಶದಲ್ಲಿ ಅಂತ ಅನ್ಕೋತೇವೆ ಅದರದ್ದು ಎಲ್ಲವೂ ಆರಂಭ ಆಗಿರೋದು ಎಂಬತ್ತರ ದಶಕದಲ್ಲಿ ಮತ್ತು ಆ ಎಲ್ಲ ಎಲ್ಲ ಸಂಗತಿಗಳ ಜೊತೆ ಜೋಡಿಸ್ಕೊಂಡಿರುವಂಥದ್ದು ಉಡುಪಿ ಸೊ ಇಲ್ಲಿಂದನೇ ರಾಮ ಮಂದಿರದ ಅಲ್ಲಿ ಇಲ್ಲಿ ನಡೆದಂತಹ ವಿಶ್ವಹಿಂದೂ ಪರಿಷತ್ನ ವಿಶ್ವಹಿಂದೂ ಪರಿಷತ್ನ ಎರಡು ಸಭೆಗಳು ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಂದು ರೀತಿಯಾದಂತಹ ಕೇಸರಿ ಪಡೆಗಳ ಜೊತೆ ಒಂದು ರೀತಿಯಾದಂತಹ ಕನ್ಸಾಲಿಡೇಷನ್ಗೆ ಇದು ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಮಾಡಿರುವಂಥ ಸಂದರ್ಭ ಹೀಗಾಗಿ ಏನು ಬೈಫರ್ಕೇಶನ್ ನಾನು ಆರಂಭದಲ್ಲಿ ಹೇಳುವಾಗ ಬೈಫರ್ಕೇಶನ್ ಆಫ್ ಕಾಸ್ಟ್ ಡಿವಿಜನ್ಸನ್ನು ಏನನ್ನು ಹೇಳ್ಕೊತಾ ಹೋಗ್ತೇವೋ ಅದರ ಹೊರತಾಗಿ ಹಿಂದುತ್ವ ಆಧಾರಿತವಾಗಿ ಹಿಂದುತ್ವ ಆಧಾರಿತವಾಗಿ ಒಂದು ರೀತಿಯಾದಂಥ ರಾಜಕಾರಣ ಮಾಡಬೇಕು ಆ ರಾಜಕಾರಣದ ಆರಂಭ ಎಲ್ಲ ಆಗಬೇಕು ಅಂತಂದ್ರೆ ಅನ್ನುವಂಥ ಸಂದರ್ಭ ಅನ್ನೋದು ಬಂದಾಗ ಅದು ಕರಾವಳಿ ಭಾಗದಲ್ಲಿನೇ ಒಂದು ಇದು ಅದಕ್ಕೆ ಯಾವತ್ತೂ ಕೂಡ ಕರಾವಳಿಯನ್ನ ಒಂದು ಲ್ಯಾಬ್ರೋಟ್ರಿ ಪೊಲಿಟಿಕಲ್ ಲ್ಯಾಬೊರಟರಿ ಅಂತಲೇ ಕರೆಯುವಂಥದ್ದು ಹೀಗಾಗಿ ಆ ಒಂದು ರೀತಿಯಾದಂಥ ಕನ್ಸಾಲಿಡೇಷನ್ ಆಫ್ ವೋಟ್ಸ್ಗೆ ಏನಾದರೂ ಹೆಲ್ಪ್ ಮಾಡಿದರೆ ಅದು ಅದು ಕರಾವಳಿ ಭಾಗದಲ್ಲಿನೇ ಆರಂಭವಾಗಿತ್ತು ಸೂರತ್ ಕಲ್ನಲ್ಲಿ ಗೆದ್ದಿರುವಂಥದ್ದು ಚುನಾವಣೆಗಳಿರುವಂಥ ಅದೇ ಅದೇ ಸಂದರ್ಭದಲ್ಲಿ ನಂತರ ಉಡುಪಿಯಲ್ಲೂ ಕೂಡ ಬದಲಾವಣೆಗಳು ಸಾಕಷ್ಟು ಬರುವಂಥದ್ದು ಹೀಗಾಗಿ ಜೈರಾಮ್ ಶೆಟ್ಟಿ ಬಂದ ನಂತರ ಬಿ ಜೆ ಪಿಗೆ ಬಂದ ನಂತರ ಇಲ್ಲಿ ಇಲ್ಲಿವರೆಗೆ ಬಿ ಜೆ ಪಿ ಅಥವಾ ಜನಸಂಘ ಅಥವಾ ಲೋಕದಳ ಇಲ್ಲಿಂದ ನಿಂತಿರುವಂಥ ಚುನಾವಣೆಗಳು ಅವರು ಉಡುಪಿ ಸೆಂಟ್ರಕ್ಕಾಗಿ ನಿಂತರು ಉಡುಪಿಯ ಹೊರತಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕೂಡ ಅವ್ರಿಗೊಂದು ಅವಕಾಶ ಆಯಿತು ಆವಾಗ ಅವರನ್ನು ಕುಂದಾಪುರ ಭಾಗದಿಂದ ಈ ಬದಿಗೆ ಅಂದರೆ ಒಂದು ರೀತಿಯಾದಂತಹ ಆಪ್ಷನ್ಸ್ ಅಂದರೆ ನೀವು ಅಲ್ಲಿನ ಭಾಗದಿಂದ ಚುನಾವಣೆಗೆ ನಿಂತರೆ ಯಾವ ರೀತಿಯಾಗಿ ಕನ್ಸಾಲಟೇಷನ್ ಆಫ್ ಬ ಆಗಬಹುದು ಅನ್ನುವಂಥದ್ದು ಒಂದು ಎರಡನೇದಾಗಿ ಆ ನಾನ್ ಬ್ರಾಮಿನ್ ಚುನಾವಣೆಗೆ ನಿಲ್ಲುವಂಥ ಸಂದರ್ಭದಲ್ಲಿ ಆದಂತಹ ಬದಲಾವಣೆಗಳು ಹೇಗೆ ಕನ್ಸಾಲಟೇಷನ್ ಆಫ್ ಫೋರ್ಸ್ಗೆ ಹೆಲ್ಪ್ ಮಾಡ್ತವೆ ಅನ್ನುವಂಥದ್ದು ಕೂಡ ದೇರಾಮ್ ಶೆಟ್ಟರ್ ಚುನಾವಣೆಯಲ್ಲಿ ಬಹಳ ದೊಡ್ಡದಾಗಿ ಪ್ರತಿಬಿಂಬಿತವಾಗಿರುವಂಥದ್ದು ತೊಂಬತ್ತಾರರಲ್ಲಿ ನಮಗೆ ಕಂಡು ಬರ್ತದೆ ಇನ್ನೊಂದು ಪ್ರಸಂಗ ಏನಂತಂದರೆ ಅಲ್ಲಿ ಬಿಲ್ಲವ ಮತ್ತು ಈಡಿಗ ಸಮುದಾಯಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲಾಂಗ್ ದಿ ನಮ್ಮ ರಾಮಮಂದಿರ ಮೂಮೆಂಟಿನ ಜೊತೆಗೆ ಅವರು ಬಿ ಜೆ ಪಿ ಜೊತೆಗೆ ಗುರ್ಸ್ಕೊಳ್ತಾ ಹೋಗ್ತಾ ಇರುವಂಥದ್ದು ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಡುಬರುವಂಥದ್ದು ಹೀಗಾಗಿ ಆ ಅವತ್ತಿನಿಂದ ಇವತ್ತಿನವರೆಗೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಓಟ್ ಬ್ಯಾಂಕ್ ಅಂತಂದರೆ ಬಿಲ್ಲವ ಸಮುದಾಯ ಇವು ಬಿ ಜೆ ಪಿ ಜೊತೆ ನಿಂತಿರುವಂಥದ್ದು ಕಂಡುಬರುವಂಥದ್ದು ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಈ ಚುನಾವಣೆಯಲ್ಲಿ ತೊಂಬತ್ತಾರು ಚುನಾವಣೆಯಲ್ಲಿ ಕಾಂಗ್ರೆಸ್ ವೋಟ್ಸ್ ಅನ್ನ ಕಡಿಮೆ ಮಾಡೋದರಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ಚುನಾವಣೆ ಆ ಚುನಾವಣೆಯಲ್ಲಿ ಜಯರಾಮ್ ಶೆಟ್ಟಿ ಅವರು ಮತ್ತೆ ಆಸ್ಕರ್ ಅಲ್ಲಿ ಆಸ್ಕರ್ ಫರ್ನಾಂಡಿಸ್ ಸೋಲನ್ನ ಕಾಣ್ತಾರೆ ಹೌದು ಯಾಕೆ ಅಂತಂದ್ರೆ ಆ ಒಂದು ಹೊತ್ತಿನಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಬಿಜೆಪಿ ಜೊತೆಗೆ ಎನ್ ಡಿ ಎ ಅಲೈನ್ಸ್ ನಲ್ಲಿ ಬಂದಿರ್ತದೆ ತೊಂಬತ್ತಾರು ನಂತರ ಏನು ವಿಭಜನೆ ಆಯಿತು ಜನತಾ ದಳದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಪ್ರಧಾನಮಂತ್ರಿ ಆಗ್ತದೆ ಬರ್ರಿ ರಾಮಕೃಷ್ಣ ಗಡವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ರಾಮಕೃಷ್ಣ ರಾಮಕೃಷ್ಣಗಡೆ ತಮ್ಮದೇ ಆದಂತಹ ಲೋಕ್ ಶಕ್ತಿಯನ್ನ ಲೋಕ್ಶಕ್ತಿ ಪಕ್ಷವನ್ನು ಕಟ್ತಾರೆ ಲೋಕ್ಶಕ್ತಿ ಪಕ್ಷದ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಮತ ಬ್ಯಾಂಕ್ ಅದು ಕರಾವಳಿಯಲ್ಲಿ ಬಂದಿರುವಂತಹ ಮತ ಬ್ಯಾಂಕ್ ಮತ ಬ್ಯಾಂಕ್ ಮತ ಬ್ಯಾಂಕ್ ಅದು ಬಿಜೆಪಿಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು ತೊಂಬತ್ತೆಂಟರಲ್ಲಿ ಕಂಡು ಬರುವಂಥದ್ದು ಮುಂದಿನ ಸಂದರ್ಭದಲ್ಲಿ ಬಂಗಾರಪ್ಪನವರು ಕೂಡ ಬಿಜೆಪಿಗೆ ಬರುವಂತ ಸಂದರ್ಭ ಬರ್ತದೆ ಆ ಸಂದರ್ಭದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಏನು ಒ ಬಿ ಸಿ ವೋಟ್ ಬ್ಯಾಂಕ್ ಅಂತ ಏನು ಕರಿತೀವ ಒ ಬಿ ಸಿ ವೋಟ್ಗಳು ಬಿಜೆಪಿಗೆ ಟ್ರಾನ್ಸ್ಫರ್ ಆಗಿ ಕಂಡು ಬರ್ತದೆ ಮತ್ತು ಬಿಕಾಸ್ ಆಫ್ ದಿ ವೇ ಆಫ್ ಹಿಂದುತ್ವ ಅದೇನು ಮುಂದುವರಿತದೆ ಕರಾವಳಿಯಲ್ಲಿ ಈ ಆರ ದೃಷ್ಟಿಯಿಂದ ಕೂಡ ಅದು ದೊಡ್ಡ ಮತ ಬ್ಯಾಂಕ್ ಆಗಿ ಬಿಜೆಪಿಯ ಜೊತೆ ಅಲ್ಲಿಂದ ಮುಂದೆ ಮತ್ತೆ ಬಿಜೆಪಿ ಕೂಡ ಅದೇ ಒಂಬೈನೂರಲ್ಲಿ ವಿನಯ್ ಕುಮಾರ್ ಸೋರ್ಕೆ ಮತ್ತೆ ಐ ಎಂ ಜಯರಾಮ್ ಶೆಟ್ಟಿ ಅವರ ನಡುವೆ ಸ್ಪರ್ಧೆ ಬರ್ತದೆ ಆ ಸಂದರ್ಭದಲ್ಲಿ ಮೂವತ್ತೊಂದು ಸಾವಿರದ ಐನೂರ ತೊಂಬತ್ತ ಏಳು ಮತಗಳ ಅಂತರದಲ್ಲಿ ವಿನಯ್ ಕುಮಾರ್ ಸೋರ್ಕೆ ಅವರು ಗೆಲುವನ್ನ ಸಾಧಿಸುತ್ತಾರೆ ತದನಂತರ ನಾವೀಗ ಎರಡ್ ಸಾವಿರದ ನಾಲ್ಕರ ಬಗ್ಗೆ ನಾವು ಮಾತಾಡೋದಾದ್ರೆ ಸೊ ಅಲ್ಲಿ ಮನೋರಮಾ ಮಧ್ವರಾಜ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ವಿನಯ್ ಕುಮಾರ್ ಕಾಂಗ್ರೆಸ್ ನಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಇಪ್ಪತ್ತೊಂಬತ್ತು ಸಾವಿರದ ಮೂರು ಮತಗಳ ಅಂತರದಲ್ಲಿ ಮನೋರಮ್ಮ ಮಧ್ವರಾಜ್ ಅವರು ಗೆಲುವನ್ನ ಸಾಧಿಸುತ್ತಾರೆ ಸರ್ ಪಕ್ಷವನ್ನ ಅಂದ್ರೆ ಬಿಟ್ಟು ಬಂದಿರುವಂತದ್ದು ಸರ್ ಈಗ ಬಿಟ್ಟು ಬಂದು ಅಲ್ಲಿ ಏನು ಲಾಸ್ ಆಗಿದೆ ಈಚೆ ಬಂದ ಮೇಲೆ ಏನಾಗಿರ್ಬಹುದು ಸರ್ ಆ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಆ ಸಂದರ್ಭದಲ್ಲಿ ಅಂದ್ರೆ ಆಗಿರುವಂತ ಯಾಕೆ ವಿನಯ್ ಕುಮಾರ್ ಸೋರ್ಕೆ ಗೆದ್ಕೊಂಡ್ರು ಯಾಕೆ ಜಯರಾಮ್ ಶೆಟ್ಟಿ ಅವರು ಸೋಲಾಯಿತು ಯಾಕೆ ಪಕ್ಷಕ್ಕೆ ಬಂದಿರುವಂತಹ ಬಿಲ್ಲು ಮತಗಳು ಹೊರಗಡೆ ಹೋದುವಂತ ಸಂದರ್ಭ ಇವೆಲ್ಲವೂ ಕೂಡ ಕ್ಯಾಲ್ಕುಲೇಷನ್ ಮಾಡುವಂತ ಸಂದರ್ಭದಲ್ಲಿ ಒಂದು ಸ್ಟ್ರಾಂಗು ಇನ್ನೊಂದು ಬ್ಯಾಕ್ವರ್ಡ್ ಕಮ್ಯುನಿಟಿಯನ್ನು ಜೊತೆಗೆ ಇಟ್ಕೊಂಡ್ರು ಒಳ್ಳೆಯದು ಅನ್ನೋ ಕಾರಣಕ್ಕಾಗಿ ಮಗುವೀರ ಸಮುದಾಯದಿಂದ ಅವರನ್ನು ಬರುವಂಥ ಮನೋರಮ್ಮ ಧ್ವರಾಜ್ ಅವರ ಚುನಾವಣೆಗೆ ಕನ್ವಿನ್ಸ್ ಮಾಡಿ ಚುನಾವಣೆಗೆ ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಬಿ ಜೆ ಪಿ ಇಲ್ಲಿ ಸಂದರ್ಭದಲ್ಲಿ ಮಾಡ್ತದೆ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ನಡೆದಂಥ ಚುನಾವಣೆಯಲ್ಲಿ ಅದು ಡಿಲಿಮಿಟೇಷನ್ ಅಲ್ಲಿ ಬರುವಂತಹ ಅದು ಕೊನೆಯ ಚುನಾವಣೆ ಆಗಿತ್ತು ಎರಡು ಸಾವಿರದ ಒಂಬತ್ತರ ನಂತರ ಡಿಲಿಮಿಟೇಷನ್ ಕಮಿಷನ್ ಜಾರಿಯಾಗಿರೋದ್ರಿಂದ ಹೊಸ ಕಾನ್ಸ್ಟಿಟ್ಯೂನ್ಸಿಗಳು ಬರುವಂತ ಸಂದರ್ಭ ಹೊಸದಾಗಿ ಬಂದ ಸಂದರ್ಭದಲ್ಲಿ ಬೇರೆಯಾದಂಥ ಆಪ್ಷನ್ಗಳನ್ನು ಮಾಡಬಹುದು ಅನ್ನೋಂಥ ವಿಚಾರ ಕೂಡ ಬಹುಶಃ ಬಿಜೆಪಿಗೆ ಇರ್ಬಹುದೇನೋ ಹೀಗಾಗಿ ಮನೋರಮ ಮಧ್ವರಾಜ್ ಜೊತೆ ದೊಡ್ಡ ಪ್ರಮಾಣದಲ್ಲಿ ಮೊಗವೀರ ಮತಗಳು ಕೂಡ ಪಿಗೆ ಟ್ರಾನ್ಸ್ಫರ್ ಅದು ನೋಡಿ ಮನೋರಮ ಮಧುರಾಜ್ ನಂತರ ದಿನಗಳಲ್ಲಿ ಪಕ್ಷವನ್ನು ಬಿಟ್ಟು ಹೋದ್ರು ಆ ಪ್ರಮೋದ್ ಕೂಡ ಕಾಂಗ್ರೆಸ್ನಿಂದ ನಿಂತರು ಕಾಂಗ್ರೆಸ್ ಅಲಯನ್ಸ್ ಆಗಿ ಜನ್ ಜನತಾ ದಳ ಎಸ್ ನಿಂದ ಕೂಡ ಅವ್ರ ಅಭ್ಯರ್ಥಿ ಆದ್ರು ಅದೆಲ್ಲವೂ ಆದ್ರೆ ಯಾವ ಸಂದರ್ಭದಲ್ಲೂ ಕೂಡ ಮೊಗವೀರ ಮತಗಳು ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ಲಿಲ್ಲ ಅವು ಆದ್ರೆ ಮನೋರಮ ಮಧುರಾಜ್ ಒಳಗಡೆ ಬಂದ ಸಂದರ್ಭದಲ್ಲಿ ಮಗವೀರ ಮತಗಳು ಬಿಜೆಪಿಗೆ ಬಂದು ಅವ್ರು ಬಿಜೆಪಿ ಜೊತೆ ಉಳ್ಕೊಂಡ್ರು ಮನೋರಮ ಮಾತ್ರ ಹೊರಗಡೆ ಹೋದ್ರು ದಾಟ್ಸ್ ವೆರಿ ಇಂಟ್ರೆಸ್ಟಿಂಗ್ ದಾಟ್ಸ್ ದ ದಿನೋ ದ ಬಿಜೆಪಿ ಸ್ಟ್ರೆಂತ್ ಲೈಸ್ ಅಲ್ಲಿ ಅವ್ರದ್ದು ಸ್ಟ್ರೆಂತ್ ಇದೆ ಅದು ಅದರಲ್ಲಿ ನಾಯಕರು ಬರ್ತಾರೆ ಇದು ಬಂಗಾರಪ್ಪನವ್ರ ಜೊತೆನೇ ಆಗಿರುವಂಥ ಸಂದರ್ಭ ಬಂಗಾರಪ್ಪನವರು ಬಿ ಜೆ ಪಿಗೆ ಬಂದಂಥ ಸಂದರ್ಭ ಇದೆ ಆದರೆ ಬಂಗಾರಪ್ಪನವ್ರು ಬಂದ ನಂತರ ಮತಗಳು ಹೊರಗಡೆ ಹೋಗಲಿಲ್ಲ ಬಂಗಾರಪ್ಪನವ್ರು ಮಾತ್ರ ಹೊರಗಡೆ ಹೋಗಿರುವಂಥದ್ದು ಹೀಗಾಗಿ ಆ ಒಂದು ಬದಲಾವಣೆ ಕೂಡ ಅಲ್ಲಿ ಕಂಡು ಆಗಿದೆ ಅದೇ ಕಾರಣದಿಂದ ಎರಡು ಸಾವಿರದ ನಾಲ್ಕರಲ್ಲಿ ಮಟ್ ಒಂದು ಆರೋಪ ಏನು ಬಂತಪ್ಪ ಆ ಸಂದರ್ಭದಲ್ಲಿ ಅಂದರೆ ಕ ನ್ಯೂಕ್ಲಿಯರ್ ಡೀಲ್ನಲ್ಲಿ ಮತ ಹಾಕುವ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಪರವಾಗಿ ಅವತ್ತಿನ ಕಾಂಗ್ರೆಸ್ನ ಸರ್ಕಾರದ ಪರವಾಗಿ ಮತವನ್ನ ಚಲಾಯಿಸಿದ್ರು ಟಿ ಸಾಂಗ್ಲಿಯಾನ ಕೂಡ ಅದೇ ರೀತಿಯಾದಂತಹ ಮತವನ್ನು ಹಾಕಿದ್ರು ಮನೋರಮ ಮಧ್ವರಾಜ್ ಕೂಡ ಕಾಂಗ್ರೆಸ್ನ ಪರವಾಗಿ ಮತವನ್ನ ಚಲಾಯಿಸಿದ್ರು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದ ಒಂದು ಆರೋಪವಾಗಿ ಅವ್ರ ಮೇಲೆ ಉಡಿಯಿತು ಅದ ನಂತರ ಅವರು ಪೊಲಿಟಿಕಲ್ ಕೂಡ ಸೈಡ್ ಲೈನ್ ಆಗುವಂತ ಒಂದು ಸಂದರ್ಭ ಬಂದಿತ್ತು ಅಲ್ಲಿಗೆ ಇಷ್ಟು ಚುನಾವಣೆಗಳ ಬಗ್ಗೆ ನಾವು ಮಾತಾಡಿದ್ವಿ ಸಾವಿರದ ಒಂಬೈನೂರ ಐವತ್ತ ಎರಡರಿಂದ ಎರಡು ಸಾವಿರದ ನಾಲ್ಕರ ತನಕ ಏನೆಲ್ಲ ಬದಲಾವಣೆಗಳು ಆಯಿತು ಆ ಸಂದರ್ಭದಲ್ಲಿ ರಾಜಕೀಯ ವಲಯದಲ್ಲಿ ಅನ್ನುವಂಥದ್ದು ಸೊ ಮುಂದೆ ಇನ್ನು ಬರುವಂತದ್ದು ಉಡುಪಿ ಚಿಕ್ಕಮಗಳೂರು ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ನಮ್ಗೆ ತುಂಬಾ ಸಮಯ ಬೇಕಾಗ್ತದೆ ಇದನ್ನ ನಾವು ಇನ್ನೊಂದು ದಿನದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಕೊನೆಯದಾಗಿ ಸರ್ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಸೊ ಉಡುಪಿ ಚಿಕ್ಕಮಗಳೂರು ಬಗ್ಗೆ ನಾವು ಮಾತಾಡುವುದಾದ್ರೆ ಅನೇಕ ವಿಚಾರಗಳು ಇದೆ ಅನೇಕ ಬದಲಾವಣೆಗಳು ಆಗ್ತದೆ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತರ ನಂತರದಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಅಂದ್ರೆ ಹತ್ತು ವರ್ಷಗಳ ಕಾಲ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಡಿಸ್ಕಸ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರು ಇದಾಗಿತ್ತು ಇವತ್ತಿನ ಲೋಕ ಸಮರ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ